ಫ್ರೆಂಡ್ಸ್, ಪೆಟ್ರೋಲ್ ಬೆಲೆ 104, 105, 100 ಅದರ ಮೇಲೇನೆ ಹೋಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಈ ಬೈಕು ಏನು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಬೈಕ್ ಆಗಿರಲಿ, ಅದನ್ನು ತಗೊಂಡು ಅದಕ್ಕೆ ಪೆಟ್ರೋಲ್ ಸುಡಿದು ನಾವು ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಒಂದು ಸಣ್ಣ ಉಪಾಯ ಮಾಡಿದರೆ ಹೆಂಗೆ? ಈಗ ಇಲೆಕ್ಟ್ರಿಕ್ ಜಮಾನ, ಇಲೆಕ್ಟ್ರಿಕ್ ಬೈಕ್ಗಳು ಬಂದಿದ್ದಾವೆ, ಇಲೆಕ್ಟ್ರಿಕ್ ಸ್ಕೂಟರ್ಗಳು ಬಂದಿದ್ದಾವೆ, ಹಂಗೇನೆ ಇಲೆಕ್ಟ್ರಿಕ್ ಸೈಕಲ್ಗಳು ಇದ್ದಾವೆ, ಸುಮಾರು ಸಮಯದಿಂದ ಇದ್ದಾವೆ, ಇವಾಗೇನೋ ತುಂಬ ಬೂಸ್ಟ್ ಆಗ್ತಾ ಇದೆ. ಸೊ ಆ ನಡುವಲ್ಲಿ ಆಫೀಸ್ಗೆ ಹೋಗೋಕ್ಕೆ, ಸಿಟಿ ರೈಡ್ಗೆ ನಮಗೆ ಈ ಪೆಟ್ರೋಲ್ ಗಾಡಿಗಿಂತ, ಪೆಟ್ರೋಲ್ ಗಾಡಿ ಇದ್ರೆ ಉತ್ತಮ, ಒಂದು ದೂರ ಹೋಗೋಕ್ಕೆ ಕಮ್ಯೂಟ್ ಮಾಡೋಕ್ಕಾಗತ್ತೆ. ಹತ್ತಿರಕ್ಕೆ ಏನಾದರೂ ಆಫೀಸ್ಗೆ ಹೋಗಿ ಬರೋದು, ಈ ಸಿಟಿಗೆ ಮಾರ್ಕೆಟ್ಗೆ ಹೋಗಿ ಬರೋದಿದ್ರೆ, ಈ ಇಲೆಕ್ಟ್ರಿಕ್ ಗಾಡಿ ಇದ್ರೆ ತುಂಬಾನೇ, ಈಗಿನ ಸಂದರ್ಭದಲ್ಲಿ ಒಂದು ಮೈಲೇಜ್ ಅದರ ರೇಂಜ್ಗೆ ನೋಡಕ್ ಹೋದ್ರೆ ಇಲೆಕ್ಟ್ರಿಕ್ ಗಾಡಿ ತುಂಬಾನೇ ಉತ್ತಮ. ಅದೇ ಒಂದು ಐಡಿಯಾದಲ್ಲಿ ನಾನು ತಗೊಂಡಿದ್ದು ಹೀರೋ ಇಲೆಕ್ಟ್ರಿಕ್ ಸೈಕಲ್. ಸೊ ನಾ ಸುಮಾರು ಮಾರ್ಕೆಟ್ ಚೆಕ್ ಮಾಡಿದೆ, ಅದರಲ್ಲಿ ಯೂಟ್ಯೂಬ್ ವಿಡಿಯೋಸ್ ಆಗಿರ್ಲಿ, ವೆಬ್ಸೈಟ್ ಆಗಿರ್ಲಿ ಚೆಕ್ ಮಾಡಿದೆ, ಸುಮಾರು ಸೈಕಲ್ಗಳಿದ್ದಾವೆ, ಸುಮಾರು ಸ್ಕೂಟರ್ಗಳಿದ್ದಾವೆ. ನಂಗೆ ಸ್ಕೂಟರ್ ಬೇಕಾಗಿಲ್ಲ, ಯಾಕಂದ್ರೆ ಸ್ಕೂಟರ್ ಇದೆ ನನ್ನ ಹತ್ರ. ಸೊ ಇನ್ನೊಂದು ಆ ಥರ ಬೇಕಾಗಿರ್ಲಿಲ್ಲ, ಸೈಕಲ್ ಬೇಕಿತ್ತು. ಸೈಕಲ್ ಹುಡುಕಾಟದಲ್ಲಿ ಸುಮಾರು ಇತ್ತು ಬೇರೆ ಬೇರೆ ಬ್ರ್ಯಾಂಡ್ಗಳು, ಬ್ರ್ಯಾಂಡ್ನ ಹೆಸರು ಬೇಡ ಬಿಡಿ. ಬಟ್ ಅದರಲ್ಲಿ ನನಗೆ ಸಮಾಧಾನ ತಂದಿದ್ದು ಒಂದೇ, ಯಾಕೆಂದ್ರೆ ಮೇಯ್ನ್ ಆಗಿ ಬ್ರ್ಯಾಂಡ್ ಹೀರೋ. ನೀವು ಯಾವುದೇ ಒಂದು ಗಾಡಿ ತಗೊಂಡ್ಮೇಲೆ ಅದನ್ನು ಇದರಲ್ಲಿ ಇಲೆಕ್ಟ್ರಿಕಲ್ ಪಾರ್ಟ್ ಇದೆ, ಚಾರ್ಜರ್, ಇಲ್ಲಿ ಚಾರ್ಜರ್ ಎಲ್ಲ ಬರುತ್ತೆ. ಸೊ ಚಾರ್ಜರ್ ಎಲ್ಲ ಇರೋದ್ರಿಂದ ನಾವು ಯಾವುದೋ ಒಂದು ಬ್ರ್ಯಾಂಡ್ ತಗೊಂಡು ಅದು ಆಮೇಲೆ ಕೆಟ್ಟೋಗಿ ಅದನ್ನು ಪುನಃ ಅವ್ರಿಗೆ ಕಳಿಸೋದಾಗಿರಲಿ, ಅದೆಲ್ಲ ಸುಮಾರು ಹೆಕ್ಟಿಕ್ ಆಗಿರುತ್ತೆ. ಆದ್ರಿಂದ ಈ ಹೀರೋ ಬ್ರ್ಯಾಂಡ್ನಲ್ಲಿ ಏನು ಈ ದೇಶಾದ್ಯಂತ ಸುಮಾರು ಅವ್ರದ್ದು ಸರ್ವಿಸ್ ಸೆಂಟರ್ ಇರುತ್ತೆ, ನಮಗೆ ಹತ್ತಿರದಲ್ಲೇ ಸರ್ವಿಸ್ ಸೆಂಟರ್ಗಳು ಇರ್ತವೆ. ಸೊ ಆ ಒಂದು ರೀಸನ್ಗಾಗಿ ನಾನು ಈ ಸೈಕಲ್ ಏನು ಹೀರೋ ಬ್ರ್ಯಾಂಡನ್ನು ಚೂಸ್ ಮಾಡಿರೋದು. ನಮ್ಮ ಹತ್ತಿರದಲ್ಲಿ ಸುಮಾರು ಸರ್ವಿಸ್ ಸೆಂಟರ್ಗಳಿದ್ದಾವೆ, ಏನು ಟೆನ್ಷನ್ ಇಲ್ಲ, 2 ವರ್ಷ ವಾರಂಟಿ ಇರುತ್ತೆ. ಸೊ ಅದಕ್ಕಾಗಿ ಈ ಸೈಕಲ್ ತಗೊಂಡೆ. ಇದು ಹೀರೋದು ಕಿನ್ಝಾ ಅಂತ ಮಾಡೆಲ್ ನೇಮ್. ಹೀರೋ ಅದ್ರಲ್ಲಿ ಸುಮಾರು ಮಾಡೆಲ್ಗಳು ಬರ್ತವೆ, ಸಿ ಸೀರೀಸ್ ಅಲ್ಲಿ ಬರುತ್ತೆ, ಕಿನ್ಝಾ ಇದೆ ಹಂಗೆ. ಈ ಕಿನ್ಝಾದಲ್ಲಿ ಎರಡು ಬರುತ್ತೆ, ಎರಡು ವೇರಿಯಂಟ್ ಅಲ್ಲಿ, ಒಂದು ಸಿಂಗಲ್ ಸ್ಪೀಡ್ ಬರುತ್ತೆ, ಇನ್ನೊಂದು 7S ಅಂತ ಬರುತ್ತೆ, 7 ಸ್ಪೀಡ್. ಸೊ ಅದೇನಂದ್ರೆ ಸಿಂಗಲ್ ಸ್ಪೀಡ್ ಅಂದ್ರೆ ನಿಮ್ಗೆ ನಾರ್ಮಲ್ ಒಂದು ಆ ಕಡೆ ಒಂದು ಈ ಕಡೆ ಒಂದು ಗೇರ್ ಇರುತ್ತೆ, ನಾರ್ಮಲ್ ಸ್ಪೀಡ್ ಅಲ್ಲಿ ಇರುತ್ತೆ. 7 ಸ್ಪೀಡ್ ಅಂದ್ರೆ ನಿಮ್ಗೆ ಈ ಕಡೆ ಒಂದು ಗೇರ್ ಇದ್ರು 7 ಸ್ಪೀಡ್ ಇರುತ್ತೆ. ಸೊ ನಿಮ್ಗೆ ಗೇರ್ ಅಲ್ಲಿ ಶಿಫ್ಟ್ ಮಾಡಬಹುದು, ಸ್ಪೀಡ್ ಚೇಂಜ್ ಮಾಡಬಹುದು. ಕೆಲವರು ಅನ್ಕೋತಾರೆ ಎಲೆಕ್ಟ್ರಿಕಲ್ ಸೈಕಲ್ ಅಂತಿದೆ ಪುನಃ ಇದು ಏನಕ್ಕೆ ಅಂತ. ಬೇಕಾಗುತ್ತೆ ನಮ್ಗೆ ಸ್ವಲ್ಪ ಅಪ್ ಅಲ್ಲಿ ನಿಮ್ಗೆ ಜಾಸ್ತಿ ಇದ್ ಮಾಡಕ್ಕಿಲ್ಲ ಅಂತ ಆದ್ರೆ, ಒಂದ್ ವೇಳೆ ಬ್ಯಾಟ್ರಿ ಹೋದ್ರೆ ಆವಾಗ ಇದೆಲ್ಲ ಉಪಯೋಗ ಬರುತ್ತೆ. ಅದಕ್ಕಾಗಿ ನಾನು 7 ಸ್ಪೀಡ್ ಅಂದ್ರೆ ಗೇರ್ ಸೈಕಲ್ ತಗೊಂಡಿರೋದು. ಅದರಲ್ಲೂ ಇದ್ರಲ್ಲಿ ಏನ ಫ್ರಂಟ್ ಅಲ್ಲಿ ನಿಮ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಈ ಡಿಸ್ಕ್ ಬ್ರೇಕ್ ಸುಮ್ಮನೆ ನಾಮಕ ವ್ಯವಸ್ಥೆ ಹಾಕಿರೋದಲ್ಲ, ಸಖತ್ತಾಗಿ ಹಿಡಿಯುತ್ತೆ ಇದು ನೋಡಬೇಕಾದ್ರೆ, ಸಖತ್ತಾಗಿ ಹಿಡಿಯುತ್ತೆ. ಅದೇ ಹಿಂದ್ಗಡೆ ಬಂದ್ರೆ ನಿಮ್ಗೆ ನಾರ್ಮಲ್ ಬ್ರೇಕ್ ಇಲ್ಲಿದೆ, ಇದನ್ನು ಚೆನ್ನಾಗಿದೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ, ನಮ್ದು ನಾರ್ಮಲ್ ಈ ಲ್ಯಾಪ್ಟಾಪ್ ಚಾರ್ಜರ್ಗಳು ಇರ್ತಾವಲ್ಲ ಅದೇ ರೀತಿ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿಗೆ ಹಾಕ್ಬಿಟ್ಟು ನಮ್ಮ ನಾರ್ಮಲ್ ಯಾವ್ದು ಪಾಯಿಂಟ್ ಇರುತ್ತೆ ಮನೆಯಲ್ಲಿ ಅದಕ್ಕೆ ಹಾಕಿದ್ರೆ ಅದು ಹೆಚ್ ಬೇಕಂತಿಲ್ಲ, ನಾರ್ಮಲ್ ಪಾಯಿಂಟ್ಗೆ ಹಾಕ್ಬಿಟ್ಟು ಒಂದು 3 ಅವರ್ 3.5 ಅವರ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇಲ್ಲಿ ಬ್ಯಾಟ್ರಿ ಇದೆ, ಸೊ ನಿಮ್ಗೆ ಫುಲ್ ಚಾರ್ಜ್ ಆಗುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಇಲ್ಲಿ ಮೋಟ್ರು. ಇದರಲ್ಲಿ ಮೇನ್ ಏನಂದ್ರೆ ನಿಮ್ಗೆ ಮಳೆಯಲ್ಲಿ ಹೋಗುವಾಗ ಅದೇನೋ ಟೆನ್ಷನ್ ಇಲ್ಲ, ಯಾಕೆಂದ್ರೆ ಫುಲ್ ಕನ್ಸೀಲ್ಡ್ ಆಗಿದೆ ಇದು, ಇದರ ಒಳಗೆ ಮೋಟ್ರ್ ಇದೆ. ಸೊ ನೀವು ಹಂಗೆ ಥ್ರೋಟಲ್ ಕೊಡ್ತೀರಾ ಇಲ್ಲಂಗೆ ಹೆಂಗೆ ಪೆಡ್ಲಿಂಗ್ ಆಗುತ್ತೆ ಆ ರೀತಿ ಇದು ಓಡುತ್ತೆ. ಮತ್ತು ಇದರ ಸೌಂಡು ಸ್ವಲ್ಪ ಚೆನ್ನಾಗಿದೆ, ಒಂಥರ ಅಂತ ಒಂದು ಆ ಸ್ಪೋರ್ಟ್ ಸೌಂಡ್ ಬರುತ್ತೆ, ಚೆನ್ನಾಗಿದೆ ಅದರದ್ದು. ಟೈರ್ಗಳು ಹಂಗೇನೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇದು ಕಂಟ್ರೋಲರ್. ಈ ಕಂಟ್ರೋಲು ನಿಮ್ಗೆ ಈ ಬ್ಯಾಟ್ರಿದ್ದು ಸ್ಪೀಡ್ ಮತ್ತೆ ಬ್ಯಾಟ್ರಿ ಆನ್ ಆಫ್ ಮೋಟ್ರನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ, ಮೋಟ್ರನ್ನೆಲ್ಲ ಬ್ಯಾಟ್ರಿನ ಕಂಟ್ರೋಲ್ ಮಾಡುತ್ತೆ. ಸೊ ಇಲ್ಲಿ ನೀವೀಗ ಈ ಆನ್ ಆಫ್ ಬಟನ್ ಇದೆ, ಇಲ್ಲಿ ಮೋಡ್ ಇದೆ, ಮತ್ತೆ ಇದೊಂದು ಬಟನ್ ಇದೆ 6 ಕಿಲೋಮೀಟರ್ ಪರ್ ಅವರ್ ಅಂತ ಇಲ್ಲಿ ಒಂದು ಇಂಡಿಕೇಶನ್ ಇದೆ. ಸೊ ನಾವು ಇದನ್ನ ಈಗ ಒತ್ತಿ ಹಿಡಿದ್ರೆ ಇಲ್ಲಿ
ಲೈಟ್ ಬರುತ್ತೆ, ನಿಮ್ಗೆ ಮೋಸ್ಟ್ಲಿ ಕಾಣಲ್ಲ, ಬಟ್ ನಾಲ್ಕು ಇದೆ ಅಂದ್ರೆ ಈ ನಾಲ್ಕು ಇದೆ ಅಂದ ಕೂಡಲೇ ಅದರ ಅರ್ಥ ಬ್ಯಾಟ್ರಿ ಫುಲ್ ಆಗಿದೆ ಅಂತ. ಆಮೇಲೆ ನಿಮ್ಗೆ 3, 2, 1 ಬಂದು ಇದು ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ, ಅದರ ಅರ್ಥ ಬ್ಯಾಟ್ರಿ ಖಾಲಿ ಆಗ್ತಾ ಇದೆ ಅಂತ. ಸೊ ಅವಾಗ ನಾವು ಪೆಡ್ಲಿಂಗ್ಗೆ ಹೋಗ್ಬೇಕಾಗತ್ತೆ, ನಮ್ಗೆ ದೂರ ಇನ್ನೂ ಹೋಗಬೇಕಿದ್ರೆ. ಇದು ಬಂದ್ಬಿಟ್ಟು ಮೋಡು. ಈ ಮೋಡ್ ಅಲ್ಲಿ 3 ಮೋಡ್ಗಳಿದಾವೆ, ಒಂದು ಲೋ, ಮೀಡಿಯಂ, ಹೈ. ಲೋ ಅಲ್ಲಿ ಸ್ಲೋ, ಹೆಸರು ಹೇಳುವಂಗೆ ಸ್ಲೋ ಹೋಗುತ್ತೆ, ನಿಮ್ಗೆ ಪೆಡ್ಲಿಂಗ್ ಜಾಸ್ತಿ ಮಾಡಬೇಕಾಗುತ್ತೆ. ಮೀಡಿಯಂ ಅಲ್ಲಿ ಮೀಡಿಯಂ ಇರುತ್ತೆ, ಮೋಟ್ರು ಪವರ್ ಮೀಡಿಯಂ ಆಗಿ ಕನ್ಸ್ಯೂಮ್ ಆಗುತ್ತೆ. ಮತ್ತೆ ಹೈ ಅಲ್ಲಿ ಬ್ಯಾಟ್ರಿ ಪವರ್ ಜಾಸ್ತಿ ಕೊಡುತ್ತೆ, ನಾವು ಪೆಡ್ಲಿಂಗ್ ಇದು ಮಾಡಿ ಹೋಗ್ಬೋದು. ಸೊ ಇದು ಬಂದ್ಬಿಟ್ಟು ಮೇನ್ ಇದು. ಇದರಲ್ಲಿ 6 km/h ಅಂತ ಏನು ಕೊಟ್ಟಿದ್ದಾನೆ ಅದರಲ್ಲಿ ಏನಂದ್ರೆ, ಈಗ ನಮ್ಮ ಜೊತೆ ಯಾರಾದರೂ ನಡ್ಕೊಂಡು ಹೋಗ್ತಾ ಇದ್ದಾರೆ, ಆವಾಗ ಇದನ್ನು ಒತ್ತಿಬಿಟ್ರೆ ಈ ಗಾಡಿಯನ್ನು ಏನು ನಾವು ದುಡ್ಕೊಂಡು ಹೋಗಬೇಕಾಗಿಲ್ಲ. ಸೊ ಇದನ್ನು ಒತ್ತಿಬಿಟ್ರೆ ಅದು ಆ ಸ್ಪೀಡಲ್ಲಿ 6 km/h ಸ್ಪೀಡಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದೇ ಇಲ್ಲಿ ನಿಮಗೆ ಏನು ಗೇರ್ ಇದ್ದು ಇಂಡಿಕೇಶನ್ ಇದೆ, ಎಷ್ಟನೇ ಗೇರಲ್ಲಿ ಇದೆ ಅಂತ. ಅದರದ್ದು ಲಿವರ್ ಇಲ್ಲಿದೆ, ಇಲ್ಲಿ ಎರಡು ಇದು ಬರುತ್ತೆ. ನಾವು ಇದನ್ನು ಈ ರೀತಿ ಒತ್ಬೋದು, ಅವಾಗ ಇಲ್ಲಿ ಚೇಂಜ್ ಆಗುತ್ತೆ. ಅದೇ ಥರ ಇದು ಬಂದ್ಬಿಟ್ಟು ಈ ಹ್ಯಾಂಡಲ್ ಇದರಲ್ಲಿ ನೋಡಿ, ಈ ಥ್ರೋಟಲ್ ಇದೆ ಇಲ್ಲಿ. ಇದು ನಮಗೆ ನಾರ್ಮಲ್ ಗ್ರಿಪ್ಗೆ, ಮತ್ತು ಇದನ್ನು ನಾವು ಥ್ರೋಟಲ್ ಆಗಿ ಯೂಸ್ ಮಾಡ್ಬೋದು. ಈ ರೀತಿ ನಾವು ಹಿಂಗೆ ಮಾಡುವಾಗ ಬೈಕ್ ಥರನೇ ಈ ರೀತಿ ಥ್ರೋಟಲ್. ಇಲ್ಲಿ ಇಗ್ನಿಷನ್ ಆನ್ ಆಫ್, ಇಗ್ನಿಷನ್ ಅಂದರೆ ಈ ಬ್ಯಾಟ್ರಿ ಆನ್ ಆಫ್ಗೆ ಒಂದು ಚಿಕ್ಕ ಸ್ವಿಚ್ ಕೊಟ್ಟಿದ್ದಾರೆ, ಅದನ್ನು ನೀವು ಆನ್ ಮಾಡಿ ಹಿಂಗೆ ಮಾಡಿದರೆ ಗಾಡಿ ಮೂವ್ ಆಗುತ್ತೆ ಈ ರೀತಿ. ಓಕೆ, ಆಫ್ ಮಾಡಿದರೆ ಆಫ್ ಆಗುತ್ತೆ ಅಷ್ಟೇ. ಬಟ್ ಇದು ಎಲ್ಲ ಓಕೆ, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ರೀತಿ ಅನ್ಕೋಬೋದು. ಬಟ್ ಇಲ್ಲಿ ಏನಾಗುತ್ತೆ, ಈ ಕಂಟ್ರೋಲರ್ ಏನಿದೆಯಲ್ಲ ಅದು ಮಳೆಗೆ ಬೀಳದಂಗೆ ಇದು ಮಾಡ್ಬೇಕು, ಯಾಕೆಂದ್ರೆ ಇದಕ್ಕೇನು ಕನ್ಸೀಲ್ಡ್ ಇದು ಮಾಡಿಲ್ಲ, ವಾಟರ್ ಪ್ರೂಫ್ ಅಲ್ಲ ಇದು. ಇದು ಈ ಬ್ಯಾಟ್ರಿ ಏನು ಪ್ರಾಬ್ಲಮ್ ಇಲ್ಲ, ಮೋಟರ್ ಏನು ಪ್ರಾಬ್ಲಮ್ ಇಲ್ಲ ನೀರಿಗೆ ಒಂದು ತಕ್ಕ ಮಟ್ಟಿಗೆ. ಬಟ್ ಆದ್ರೂ ಅವ್ರು ಮ್ಯಾನ್ಯುವಲ್ ಅಲ್ಲಿ ಕೊಟ್ಟಿದ್ದಾರೆ, ಈ ಬೈಕ್ ವಾಷಿಂಗ್ ಮಾಡುವಲ್ಲಿ ಹೈ ಪ್ರೆಷರ್ ಇದು ಕೊಡ್ತಾರಲ್ಲ ಅದ್ರಲ್ಲಿ ವಾಶ್ ಮಾಡಬೇಡಿ ಅಂತ ಕೊಟ್ಟಿದ್ದಾರೆ. ನಾರ್ಮಲ್ ಅಲ್ಲಿ ಬಟ್ಟೆಯಲ್ಲಿ ಇಲ್ಲಾಂದ್ರೆ ನಾರ್ಮಲ್ ನೀರು ಹಾಕಿ ವಾಶ್ ಮಾಡ್ಬೋದಂತೆ. ಇದನ್ನು ಸ್ವಲ್ಪ ಇದು ಮಾಡಬೇಕಾಗುತ್ತೆ, ಕೇರ್ ತಗೋಬೇಕಾಗುತ್ತೆ. ಇದಕ್ಕೆ ಒಂದು ಪ್ಲಾಸ್ಟಿಕ್ ಅಲ್ಲಿ ನಾವು ರ್ಯಾಪ್ ಮಾಡಿ ಆ ರೀತಿ ಇಟ್ಕೋಬೇಕಾಗುತ್ತೆ. ಮಿಕ್ಕಿದ ಯಾವ ಪಾರ್ಟನ್ನು ಅಷ್ಟು ಏನು ಎಕ್ಸ್ಪೋಸ್ ಆಗಿಲ್ಲ, ಅದರಿಂದ ಏನು ನೀರಿದ್ದು ಏನು ಟೆನ್ಷನ್ ಇಲ್ಲ. ಸೊ ಇದು ಬೇಸಿಕ್ ಆಗಿರೋದು. ಬಟ್ ಇದರದ್ದು ಒಂದು ನನಗೆ ಇಷ್ಟ ಆಗಿಲ್ಲ ಏನಂದ್ರೆ, ಇವರು ಕಂಟ್ರೋಲರ್ ಕೊಟ್ಟಿದ್ದಾರೆ, ಇದೆಲ್ಲ ಇದೆ, ಇದಕ್ಕೊಂದು ಆನ್ ಆಫ್ ಬಟನ್ ಇದೆ, ಲಾಕ್ ಅಂದು ಕೊಡಬೇಕಾಗಿತ್ತು. ಲಾಕ್ ಇಲ್ಲ ಇಲ್ಲಿ. ಒಂದ್ ವೇಳೆ ನಾವೀಗ ಲಾಕ್ ಅಂದ್ರೆ ಯಾವುದು, ನಾರ್ಮಲ್ ಈ ಲಾಕ್ ಅಲ್ಲ ನಾನು ಹೇಳ್ತಿರೋದು. ಈ ಲಾಕ್ ನಾನು ಹಾಕ್ಬಿಟ್ಟು ಹೋದ್ರೂ ಯಾರೋ ಒಂದು ಮಕ್ಕಳು ಯಾರೋ ಏನೇ ಆಗಿದ್ದು ಮಕ್ಕಳಿದ್ದಾವೆ ಒಂದು ಕ್ಯೂರಿಯಾಸಿಟಿಯಲ್ಲಿ ನಾನು ಆಫ್ ಮಾಡಿಬಿಟ್ಟು ಹೋಗಿರ್ತೀನಿ, ಆನ್ ಮಾಡ್ತಾರೆ ಹಿಂಗೆ ಒತ್ತವೆ, ಒತ್ತಬಿಟ್ಟು ಹಿಂಗೆ ಆನ್ ಆಗುತ್ತೆ, ಆಮೇಲೆ ಇದೆಲ್ಲ ಮಾಡ್ತಾರೆ, ಮತ್ತೆ ಹಿಂಗೆ ಮಾಡಿಬಿಡ್ತಾರೆ. ಲಾಕ್ ಇದ್ರೂ ಗಾಡಿ ಮೂವ್ ಆಗುತ್ತೆ. ಅದೊಂದು ದೊಡ್ಡ ಇದರಲ್ಲಿ ಡ್ರಾಬ್ಯಾಕ್. ಕಂಪನಿಯವರು ಅದೊಂದು ಮಾಡಬೇಕಿತ್ತು ಈ ಕಂಟ್ರೋಲರ್ಗೆ, ಇಲ್ಲಾಂದ್ರೆ ಏನಾದರೂ ಈ ಇಗ್ನಿಷನ್ ಏನು ಸ್ವಿಚ್ ಕೊಟ್ಟಿದ್ದಾನೆ ಅದಕ್ಕೊಂದು ಲಾಕ್ ಕೊಡಬೇಕಿತ್ತು. ಲಾಕ್ ಮಾಡಿ ಹೋದರೆ ಟೋಟಲಿ ಬ್ಯಾಟ್ರಿಯಿಂದ ಕಂಟ್ರೋಲರ್ಗೆ ಬರೋದನ್ನು ಆಫ್ ಮಾಡ್ಬೋದಿತ್ತು. ಬಟ್ ಅದಿಲ್ಲ, ಅದೊಂದು ದೊಡ್ಡ ಡ್ರಾಬ್ಯಾಕ್. ಅದು ಬಿಟ್ಟರೆ ಮತ್ತೊಂದೇನಂದ್ರೆ ಇದರಲ್ಲಿ ಶಾಕ್ ಅಬ್ಸಾರ್ಬರ್ ಅದು ಇಲ್ಲ. ಅದು ಸ್ವಲ್ಪ ನಾವು ಕಲ್ಲು ಮಣ್ಣಿನ ರೋಡಲ್ಲಿ ಹೋಗುವಾಗ ಹೊಡೆಯುತ್ತೆ ನಮಗೆ, ಅಷ್ಟು ಸ್ಮೂತ್ ರೈಡ್ ಕೊಡಲ್ಲ. ನಾನು ಬೇರೆ ಸೈಕಲ್ ರೈಡ್ ಮಾಡಿದ್ದೀನಿ. ಸೊ ಅದಕ್ಕೆ ನೋಡುವಂಗೆ ಇಲ್ಲಿ ಫ್ರಂಟಲ್ಲೂ ಇಲ್ಲ, ಇಲ್ಲಿನೂ ಏನು ಶಾಕ್ ಅಬ್ಸಾರ್ಬರ್ ಇಲ್ಲ. ಸೊ ಅದರಿಂದ ನಿಮ್ಗೆ ಸ್ವಲ್ಪ ಏನು ಹೊಡೆಯೋ ಫೀಲ್ ಬರುತ್ತೆ ಕಲ್ಲಲ್ಲಿ ಹೋಗುವಾಗ ಎತ್ತೆತ್ತಿ. ಮತ್ತೊಂದು ಕಂಪನಿಯವರು ಹೇಳ್ದಂಗೆ ಇದನ್ನು ಈ ಸ್ಪೋರ್ಟ್ ಮಡ್ ರ್ಯಾಕ್ ಇದು ಯಾವುದು ಮಡ್ ರೋಡ್ ಅಲ್ಲಿ ಇದೇನು ಸ್ಪೋರ್ಟ್ ಟೈಪ್ ರೈಡ್ ಮಾಡ್ತಾರಲ್ಲ ಅವರಿಗೆಲ್ಲ ಇದು ಸೂಟೇಬಲ್ ಅಲ್ಲ ಅಂತ ಅವರೇ ಹೇಳಿದರು. ಸೊ ಆದ್ರಿಂದ ಆ ಒಂದು ಮೆಂಟಾಲಿಟಿಲಿ ತಗೋಬೇಡಿ, ಸುಮ್ಮನೆ ನಾರ್ಮಲ್ ಕಮ್ಯೂನಿಟಿಗಾಗಿ ಆ ಕಡೆಯಿಂದ ಈ ಕಡೆ ನಾವು ಮಾರ್ಕೆಟ್ಗೆ ಹೋಗೋದು ಆಗಿಲ್ಲ ಎಲ್ಲಿಗಾದ್ರು ಹೋಗೋದು ಇತ್ತು ಅದಕ್ಕೆ ಬೆಸ್ಟ್ ಇದು. ಅದು ಬಿಟ್ಟರೆ ನೀವು ಆ ರೀತಿ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಜಂಪ್ ಮಾಡ್ತೀನಿ ವೀಲಿಂಗ್ ಮಾಡ್ತೀನಿ ಅದೆಲ್ಲ ಕಂಪನಿಯವರೇ ಬೇಡ ಅಂತ ಹೇಳಿದ್ದಾರೆ. ಆದ್ರಿಂದ ಮೋಸ್ಟ್ಲಿ ಬ್ಯಾಟ್ರಿ ಪಾರ್ಟ್ ಏನಿದೆ ಅದಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಂತ ಅವರು ಏನು ಹೇಳಿರ್ಬೋದು. ಮತ್ತೊಂದು ವಾರಂಟಿ ಬಂದ್ಬಿಟ್ಟು 2 ವರ್ಷ ಇದೆ ಇದಕ್ಕೆ ವಾರಂಟಿ, ಇಲೆಕ್ಟ್ರಿಕಲ್ ಪಾರ್ಟ್ಗೆ ಮಾತ್ರ, ಸೈಕಲ್ ಅಲ್ಲ. ಸೈಕಲ್ಗೆ ಲೈಫ್ ಟೈಮ್ ವಾರಂಟಿ ಅಂತ ಹೇಳ್ತಾರೆ ಅವರು, ಯಾವ ರೀತಿ ಅಂತ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ ಕೇಳಿದ್ರು ಈ ಪೇಂಟ್ ರಸ್ಟ್ ಏನು ಹಿಡಿಯಲ್ಲ ಅಂತ ಏನು ಇದರದ್ದು ಮೆಟೀರಿಯಲ್ ಇದೆ. ಸೊ ಅದರದ್ದು ಏನು ಪ್ರಾಬ್ಲಮ್ ಇದೆ, ಇಲೆಕ್ಟ್ರಿಕಲ್ ಪಾರ್ಟ್ ಈ ಕಂಟ್ರೋಲರ್ ಆಗಿರಲಿ ಬ್ಯಾಟ್ರಿ ಅದರ ಮೇಲೆ 2 ಇಯರ್ ವಾರಂಟಿ ಅಂತ ಹೇಳಿದ್ದಾರೆ.
ಸೊ ಏನಾದ್ರು ಪ್ರಾಬ್ಲಮ್ ಆದ್ರೆ ಒಂದ್ ವೇಳೆ ಟೂ ಇಯರ್ಸ್ ಒಳಗೆ ಬ್ಯಾಟ್ರಿ ಇಲ್ಲಿ ಏನಾದ್ರು ಸೈಕಲ್ ಇಲ್ಲಾಂದ್ರೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ಮ ಅವರ ಕಸ್ಟಮರ್ ಕೇರ್ಗೆ ಫೋನ್ ಮಾಡಬಹುದು, ಇಲ್ಲಾಂದ್ರೆ ಮೇಲ್ ಮಾಡಬಹುದು, ಇಲ್ಲಾಂದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಿಯರೆಸ್ಟ್ ಡೀಲರ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಇದನ್ನು ಸರಿ ಮಾಡಿಸಬಹುದು. ಮೋಸ್ಟ್ಲಿ ರಿಪ್ಲೇಸ್ ಮಾಡಿದ್ರು ಮಾಡಬಹುದು ತುಂಬಾನೇ ಪ್ರಾಬ್ಲಮ್ ಆದ್ರೆ, ಇಲ್ಲಾಂದ್ರೆ ಸರಿ ಮಾಡಿ ಕೊಡ್ಬೋದು. ಸೊ ಅದೇ ಒಂದು ರೀಸನ್ ನಾನು ಫಸ್ಟ್ ಹೇಳಿದಂಗೆ ವಾರಂಟಿ ಏನು ಎರಡು ವರ್ಷದಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನ ರಿಪೇರಿ ಮಾಡಿಸೋಕ್ಕೋಸ್ಕರನೇ ಈ ನಾನು ಹೀರೋ ಬ್ರ್ಯಾಂಡ್ ಅನ್ನು ಚೂಸ್ ಮಾಡಿದ್ದು. ಅದಕ್ಕೋಸ್ಕರ ಎಲೆಕ್ಟ್ರಿಕಲ್ ಸೈಕಲ್. ನಿಮಗೆ ಏನೇನೆಲ್ಲ ಬರುತ್ತೆ ಅನ್ನೋದನ್ನ ನಾನು ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ನಾನು ಮಾಡಿದೀನಿ ಆಲ್ರೆಡಿ, ನಿಮ್ಗೆ ಐ ಬಟನ್ ಅಲ್ಲಿ ನಾನು ಹಾಕಿದ್ದೀನಿ. ಸೊ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನಾನು ತೋರಿಸಿದ್ರು ಇಲ್ಲಿ ಒಂದು ಜಸ್ಟ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇದರಲ್ಲಿ ಸೈಕಲ್ ಜೊತೆಗೆ ನಿಮ್ಗೆ ಈ ಲೈಟ್ ಬರಲ್ಲ, ಈ ರಿಫ್ಲೆಕ್ಟರ್ ಒಂದು ಬರುತ್ತೆ ಎದುರಿಗೆ ಮತ್ತೆ ರೇರ್ ಸೈಡ್ ಸೀಟ್ ಕೆಳಗಡೆ ಎರಡು ರಿಫ್ಲೆಕ್ಟರ್ ಬರುತ್ತೆ, ಬರೀ ಈ ರಿಫ್ಲೆಕ್ಟರ್ ನೋಡಿ ಇದು. ಓಕೆ, ಇದು ಬಿಟ್ಟರೆ ನಿಮ್ಗೆ ಈ ಬೆಲ್ ಆಗಿರ್ಲಿ, ಈ ಲೈಟ್ ಆಗಿರ್ಲಿ, ಇದು ಮತ್ತೆ ಈ ಮಡ್ ಗಾರ್ಡ್ ಆಗಿರ್ಲಿ, ಅದ್ಯಾವ್ದು ಬರಲ್ಲ. ಇದೆಲ್ಲ ನಾವು ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ ಆಫ್ಟರ್ ಮಾರ್ಕೆಟ್ ಅಲ್ಲಿ. ಸೊ ಅದನ್ನೆಲ್ಲ ನಾವು ತಗೊಂಡಿರೋದು, ಇದಕ್ಕೊಂದು 150 ರೂಪಾಯಿ ಇರುತ್ತೆ, ಇದಕ್ಕೊಂದು 300, ಇದಕ್ಕೊಂದು 50-60 ರೂಪಾಯಿ ಇರುತ್ತೆ. ಸೊ ಹಾರ್ನ್ ಆ ತರ ನಾವು ತಗೋಬೇಕಾಗುತ್ತೆ, ಮತ್ತೆ ಯಾವುದೇ ಆಕ್ಸೆಸರೀಸ್ ಬರಲ್ಲ, ಈ ಲಾಕ್ ಕೂಡ ಅವರು ಕೊಡಲ್ಲ, ಇಷ್ಟು ಮಾತ್ರ ಬರೋದು. ಈ ಸೀಟಿಗೆ ಬೇಕಾದ್ರೆ ನಮ್ಗೆ ಏನಾದ್ರು ಕವರ್ ಬೇಕಾದ್ರೆ ಯಾವ್ದು ಜೆಲ್ ಬೇಸ್ಡ್ ಆಗಿರ್ಲಿ ಇಲ್ಲ ಫೋಮ್ ಬೇಸ್ಡ್, ಅದನ್ನ ನಾವು ಸಪ್ರೇಟ್ ಆಗಿ ಹಾಕ್ಬೇಕಾಗಿ ಬರುತ್ತೆ. ಇದು ಒರಿಜಿನಲ್ ಸೀಟೆ, ಇದಕ್ಕೆ ಆಮೇಲೆ ನೀವು ಬೇಕಾದ್ರೆ ಲೈಟ್ ರೇರ್ ಸೈಡ್ಗೆ ಏನಾದ್ರು ಬೇಕಾದ್ರೆ ಮತ್ತೆ ಕ್ಯಾರಿಯರ್ ಬೇಕಾದ್ರೆ ಅದೆಲ್ಲ ನಾವು ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ. ಮತ್ತೆ ಇಲ್ಲಿ ಫ್ರಂಟ್ಗೆ ಯಾವುದೇ ರೀತಿಯ ನಾವು ಏನು ಇದು ಹಾಕಂಗಾಗಲ್ಲ. ಈಗ ಮಕ್ಕಳಿದ್ರೆ ಮಕ್ಕಳಿಗಾಗಿ ಒಂದು ಸೀಟ್ ಬೇಬಿ ಸೀಟ್ ಹಾಕೋಣ ಅಂತ ಅಂದ್ರೆ ಇಲ್ಲಿ ಆಗಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಈ ಕೇಬಲ್ಗಳಿದ್ದಾವೆ, ಇದು ಬಿಡಲ್ಲ. ಓಕೆ, ಅದಾದ್ಮೇಲೆ ಇಲ್ಲೇ ಈ ಆಪ್ಷನ್ ಕೊಟ್ಟಿದ್ದಾರೆ ಬಾಟಲ್ ಹೋಲ್ಡರ್ಗೆ, ಇಲ್ಲಿ ಇದನ್ನ ಹಾಕ್ಬೋದು ನಾವು ತಗೊಂಡ್ಬೇಕಾದ್ರೆ ಬಾಟಲ್ ಹೋಲ್ಡರ್ಗೆ. ಫ್ರೆಂಡ್ಸ್, ಇದ್ರದ್ದು ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಆಯ್ತು, ರೇಟ್ ಹಿಂಗೆ ಯಾವ ರೀತಿ ಎಲ್ಲಿ ತಗೋಬಹುದು ಅಂತ ನಿಮ್ ಕನ್ಫ್ಯೂಷನ್ ಇರ್ಬೋದು. ನಾನು ತಗೊಂಡಿರೋದು ಆನ್ಲೈನ್ ಅಲ್ಲಿ, ನಾನು ಹೆಚ್ಚಿನ ವಸ್ತುಗಳನ್ನ ಆನ್ಲೈನ್ ಅಲ್ಲೇ ತಗೋತೀನಿ, ಕೆಲವು ಮಾತ್ರ ಆಫ್ಲೈನ್ ಅಲ್ಲಿ ತಗೋತೀನಿ. ಸೊ ಆನ್ಲೈನ್ ಅಲ್ಲಿ ನಮ್ಗೆ ಏನಿರುತ್ತೆ ಆಫರ್ ಇರುತ್ತೆ ಆ ರೀತಿ ಅದು ನೋಡ್ಕೊಂಡ್ಬಿಟ್ಟು ತಗೋಬೇಕಾಗುತ್ತೆ. ಇದು ತಗೊಂಡಿರೋದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ. ಫ್ಲಿಪ್ಕಾರ್ಟ್ ಅಲ್ಲಿ ನನ್ಗೆ ನಾನು ತಗೊಳ್ಳುವಾಗ ಅರೌಂಡ್ 25 ಏನೋ ಇತ್ತು ಅದರ ರೇಟ್. ಸೊ ಆಮೇಲೆ ಕಾರ್ಡ್ ಆಫರ್ ಹಂಗೆ ಹಿಂಗೆ ಎಲ್ಲ ಮಾಡಿಬಿಟ್ಟು ನಮಗೆ ಒಂದು 24,000 ಏನೋ ಚೇಂಜ್ ಬಿತ್ತು ನಮಗೆ. ಸೊ ಫ್ಲಿಪ್ಕಾರ್ಟ್ ಅಲ್ಲಿ ಹೆಂಗೆ ತಗೊಂಡು, ಅಮೆಝಾನ್ ಅಲ್ಲೂ ಇದೆ, ರೇಟ್ ಚೇಂಜ್ ಆಗ್ತಾ ಇರುತ್ತೆ, ನೋಡ್ಕೊಂಡು ಬಿಟ್ಟು ತಗೊಳ್ಳಿ, ಮತ್ತೆ ಆಫರ್ ಇರುವಾಗ ತಗೊಳ್ಳಿ, ನಾರ್ಮಲ್ ಇರುವಾಗ ಬೇಡ. ಮತ್ತೆ ಇದು ಕಿಂಜಾ ಬಂದ್ಬಿಟ್ಟು ಮಾಡೆಲ್ ಆನ್ಲೈನ್ ಮಾತ್ರ, ನಿಮ್ಗೆ ಆಫ್ಲೈನ್ ಯಾವುದೇ ಶಾಪ್ ಅಲ್ಲಿ ಸಿಗಲ್ಲ. ನಾನೀಗ ಇದು ತೋರಿಸ್ತಾ ಇರೋ ಬ್ರ್ಯಾಂಡ್ ಏನು ಹೀರೋ ಎಲೆಕ್ಟ್ರೋ ಕಿಂಜಾ. ಈ ಕಿಂಜಾ ಅಲ್ಲಿ ಮಲ್ಟಿ ಸ್ಪೀಡ್ ಬರುತ್ತೆ ಸಿಂಗಲ್ ಸ್ಪೀಡ್ ಬರುತ್ತಲ್ಲ, ಅದು ಅಂಗಡಿಯಲ್ಲಿ ಸಿಗಲ್ಲ ನಿಮ್ಗೆ, ಆನ್ಲೈನ್ ಮಾತ್ರ ಸಿಗೋದು. ನಾನೆಲ್ಲ ಕೇಳಿದೆ, ನಾನು ಸರ್ವಿಸ್ ಸೆಂಟರ್ ಅಲ್ಲಿ ಅವರು ಹೇಳಿದ್ರು ಇಲ್ಲ ಇದು ಆನ್ಲೈನ್ ಬ್ರ್ಯಾಂಡ್ ಇದಕ್ಕೆ ಮಾತ್ರ, ನಿಮ್ಗೆ ಆಫ್ಲೈನ್ ಸಿಗಲ್ಲ ಇದು ಅಂತ. ಹಂಗೆ ಅವ್ರದ್ದು ಸೀರೀಸ್ ಅಲ್ಲಿ ಸುಮಾರು ಇದಾವೆ, ಅದೆಲ್ಲ ಸಿಗುತ್ತೆ. ಸೊ ಆದ್ರಿಂದ ನಿಮ್ಗೆ ಆನ್ಲೈನ್ ತಗೊಳ್ಳೋದೇ ಆದ್ರೆ ಅದು ಬಾಕ್ಸ್ ಅಲ್ಲಿ ಏನು ಫುಲ್ ಇದಾಗಿ ಬರುತ್ತೆ, ಅಸೆಂಬಲ್ ಆಗಿ ಬರುತ್ತೆ, 95% ಅಸೆಂಬಲ್ ಆಗಿರುತ್ತೆ. ಬರೀ ನಿಮ್ಗೆ ಈ ಹ್ಯಾಂಡಲ್ ಏನಿದೆ ಅದು ಸ್ವಲ್ಪ ಲೂಸ್ ಆಗಿರುತ್ತೆ, ಅದನ್ನು ಟೈಟ್ ಮಾಡ್ಬೋದು ಅಷ್ಟೇ. ಮತ್ತೆ ಸೀಟ್ ಒಂದು ನೀವು ಹಾಕ್ಬೇಕಾಗಿ ಬರುತ್ತೆ ಅಷ್ಟೇ. ಅದೊಂದು ಸೀಟ್ ಅನ್ನೋ ಸಿಂಪಲ್ ಇದೆ, ಇಲ್ಲಿ ಲಾಕ್ ಫಿಟ್ ಮಾಡಿ ಹಾಕಿ ಏನು ಟೈಟ್ ಮಾಡಿದ್ರೆ ಆಯ್ತು ಅಷ್ಟೇ. ಅದ್ರ ಜೊತೆ ಅವ್ರು ಟೂಲು ಕೊಟ್ಟಿರ್ತಾರೆ, ಅದನ್ನು ಮಾಡ್ಬೋದು. ಮಿಕ್ಕಿದೆಲ್ಲ ಅಸೆಂಬಲ್ ಆಗಿರುತ್ತೆ, ಏನೂ ಮಾಡಬೇಕಾಗಿಲ್ಲ, ನಾವೇ ಅಸೆಂಬಲ್ ಮಾಡ್ಬೋದು, ಯಾವುದೇ ಅಂಗಡಿಗೆ ತಗೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಆಮೇಲೆ ನಿಮ್ಗೆ ಅದು ಅವ್ರದ್ದು ಪೀರಿಯಾಡಿಕ್ ಇದು ಬರುತ್ತೆ, ಏನೋ ಸರ್ವಿಸ್ ಇರುತ್ತೆ, ಅದು ಎಷ್ಟೋ ಬುಕ್ ಅಲ್ಲಿ ಇದೆ, ಅದು ನಂಗೆ ಈಗ ನೆನ್ ಬರ್ತಾ ಇಲ್ಲ. ಅದನ್ನ ನಾವು ಅಲ್ಲಿಗೆ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸಿ ಏನೋ ಆಯಿಲಿಂಗ್ ಆಗಿರ್ಲಿ ಗೇರ್ ಇದ್ದು ಅದೆಲ್ಲ ನೋಡ್ಕೊಂಡ್ಬಿಟ್ಟು ಮಾಡಿಸ್ಬೇಕಾಗುತ್ತೆ. ಅದು ಮೋಸ್ಟ್ಲಿ ಚಾರ್ಜೇಬಲ್ ಅನ್ಕೋತೀನಿ ನಾನು, ಫ್ರೀ ಆಫ್ ಕಾಸ್ಟ್ ಇರಲ್ಲ ಅದು, ಚಾರ್ಜ್ಡ್ ಇರುತ್ತೆ, ಅವ್ರು ಚಾರ್ಜ್ ಮಾಡ್ತಾರೆ. ಅದೆಷ್ಟಂತ ನಮ್ಗೆ ಗೊತ್ತಿಲ್ಲ, ನಾನು ಕೆಳಕ್ಕೆ ಹೋಗಿಲ್ಲ, ನಾನು ತಗೊಂಡು ಜಾಸ್ತಿ ದಿನಾನೂ ಆಗಿಲ್ಲ. ಸೊ ಅದರಿಂದ ನೋಡಿ, ನಾನು ಇನ್ ಫ್ಯೂಚರ್ ಏನಾದಿದ್ರೆ ಆ ರೀತಿ ಇದ್ರೆ ಒಂದು ಶೇರ್ ಮಾಡ್ತೀನಿ. ಬಟ್ ತಕ್ಕ ಮಟ್ಟಿಗೆ ಆನ್ಲೈನ್ ತಗೊಳ್ಳೋದಾದ್ರೆ ಇದು ಬೆಸ್ಟ್ ಸೈಕಲ್. ನಿಮ್ಮ ಆಫೀಸ್ ಯೂಸ್ಗೆ ಆಗಿರ್ಲಿ, ನೀವು ಯಾವುದೇ ಒಂದು ಪೇಟೆಗೆ ಹೋಗೋದಾಗಿರ್ಲಿ, ನಿಮ್ಮ ಮಾರ್ಕೆಟ್ಗೆ ಹೋಗಿ ಏನೋ ತರೋದಾಗಿರ್ಲಿ, ಅದಕ್ಕೆ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಹಿಂಗೆ ಹೋಗೋದಾದ್ರೂ
ಚೆನ್ನಾಗಾಗುತ್ತೆ. ನಮ್ಗೆ ಅಂದ್ರೆ ಜಾಸ್ತಿ ತುಳಿಯೋ ಅವಕಾಶ ಇಲ್ಲ. ಬೆವರು ಸಿಕ್ಕಾಪಟ್ಟೆ ಆಗಿ ಸುಸ್ತಾಗಿ ಆಫೀಸ್ಗೆ ಹೋಗುವಾಗ ನಾರ್ಮಲ್ ಏನ್ಬಿಟ್ಟು ನಾರ್ಮಲ್ ಸೈಕಲ್ ಇತ್ತು. ನಾನು ಮುಂಚೆ ಆಫೀಸ್ಗೆ ಹೋಗುವಾಗ ನಾರ್ಮಲ್ ಸೈಕಲ್ ಅಲ್ಲಿ ಹೋಗುವಾಗ ಏನೋ 5 ಕಿಲೋಮೀಟರ್ ಇರೋದು, ಬಟ್ ಹೋಗಿ ಆಫೀಸ್ ಅಲ್ಲಿ ಹೋಗಿ ನಿಲ್ವಾಗ ಫುಲ್ ಬೆವ್ತು ಉಸಿರು ಇದ್ ಮಾಡ್ತಾ ತುಂಬಾ ಕಷ್ಟ ಆಗುತ್ತೆ. ಆಫೀಸ್ ಅಲ್ಲಿ ಹೋಗಿ ಮತ್ತೆ ಕೆಲಸ ಮಾಡೋದು ಆ ರೀತಿ ಆಗುತ್ತೆ. ಬಟ್ ಆ ಸ್ಪೀಡ್ ನಾವು ಏನು ಗೇರ್ ಇದ್ ಮಾಡಿ ಆರಾಮ್ಸಿ ಹೋಗ್ಬೋದು, ಬಟ್ ನಮ್ಗೇನಿರುತ್ತೆ ಆ ಟೈಮ್ ಅಲ್ಲಿ ಹೋಗ್ಬೇಕಾಗಿರುತ್ತೆ. ಸೊ ಅದರಿಂದ ಸ್ವಲ್ಪ ಸ್ಪೀಡ್ ಹೋಗ್ತೀವಿ, ಆವಾಗ ನಮ್ಗೆ ಆಗುತ್ತೆ. ಬಟ್ ಇದರಲ್ಲಿ ಹಂಗಲ್ಲ, ಆರಾಮ್ಸೆ ನೀವು ಏನು ತುಳಿಯೋದು ಬೇಡ ಅಂದ್ರೆ ಫುಲ್ ಥ್ರೋಟಲ್ ಕೊಟ್ಬಿಟ್ಟು ಹೋಗ್ತಾ ಇರ್ಬೋದು, ಅದೇ ಹೇಳ್ಕೊಂಡು ಹೋಗುತ್ತೆ. ಅಪ್ಪಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ, ಇಲ್ಲಾಂದ್ರೆ ನಿಮ್ಗೆ 25 ಕಿಲೋಮೀಟರ್ ಪರ್ ಅವರ್ ಇದು ಸ್ಪೀಡ್ ಕೊಡುತ್ತೆ ಕಂಪನಿ ಹೇಳೋ ಪ್ರಕಾರ. ನಾನು ಚೆಕ್ ಮಾಡಿಲ್ಲ, ಬಟ್ 25 ಅಂತ ಹೇಳಿದ್ರು ಅವರು 20-22 ಕೊಡ್ಬೋದು ನಾರ್ಮಲ್ ಫ್ಲಾಟ್ ಸರ್ಫೇಸ್ ಅಲ್ಲಿ. ಅಪ್ಪಲ್ಲಿ ಆಬ್ವಿಯಸ್ಲಿ ಸ್ಲೋ ಆಗುತ್ತೆ, ಡೌನ್ ಅಲ್ಲಿ ಸ್ಪೀಡ್ ಆಗುತ್ತೆ ಅದು ಬಿಡಿ. ಸೊ ಆದ್ರಿಂದ 25 ಕಿಲೋಮೀಟರ್ ಪರ್ ಅವರ್ಗೆ ಮತ್ತೆ ಮೈಲೇಜ್ ನಿಮ್ಗೆ ಅರೌಂಡ್ ಫುಲ್ ಥ್ರೋಟಲ್ ಅಲ್ಲಿ ಹೋದ್ರೆ 22-25 ಅಂತಾರೆ. ಸೊ ಥ್ರೋಟಲ್ ಮಿಕ್ಸ್ ಮಾಡಿ ಜಾಸ್ತಿ ನಾವು ತುಳಿದು ಎಲ್ಲಾದ್ರೂ ಹಂಗೆ ಮತ್ತೆ ಡೌನ್ ಅಲ್ಲಿ ಬ್ಯಾಟ್ರಿ ಆಫ್ ಮಾಡಿಬಿಟ್ಟು ಹೋದ್ರೆ ನಮ್ಗೆ 30 ಕಿಲೋಮೀಟರ್ 35 ಸಿಗ್ಬಹುದು. ನಾನು ಅದನ್ನ ಯಾವ್ದು ಚೆಕ್ ಮಾಡಿಲ್ಲ, ಬಟ್ ಇದೆಲ್ಲ ಆನ್ ಪೇಪರ್ ಕಂಪನಿ ಅವ್ರು ಹೇಳೋ ಪ್ರಕಾರ. ನಿಮ್ಗೆ ಎಲೆಕ್ಟ್ರಿಕಲ್ ಸೈಕಲ್ ತಗೊಳೋದಿದ್ರೆ ಬೆಸ್ಟ್ ಆಪ್ಷನ್ ಎಲೆಕ್ಟ್ರಿಕಲ್ ಸೈಕಲ್ ಅಲ್ಲಿ ಹೀರೋ ಬೆಸ್ಟ್ ಕಂಪನಿ. ಅದಕ್ಕಾಗಿ ಹೀರೋ ಎಲೆಕ್ಟ್ರೋ ಸೀರೀಸ್ ಅಲ್ಲಿ ಅವ್ರದ್ದು ಏನಿದೆ ಈ ಕಿನ್ಸಾ ಅದನ್ನ ತಗೊಳ್ಳಿ, ಒಳ್ಳೆ ಚೆನ್ನಾಗಿದೆ. ಅದರದ್ದು ನಿಮ್ಗೆ ಬೇಕಾದ್ರೆ ಈ ಸೈಕಲ್ ಇದ್ದು ಎಲ್ಲಿ ತಗೋಬಹುದು ಅನ್ನೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ಹೋಗಿ ಚೆಕ್ ಮಾಡಬಹುದು, ಬೈ ಮಾಡಬಹುದು. ಒಳ್ಳೆ ಆಫರ್ ಇರುವಾಗ ನಿಮ್ಮ ಕಾರ್ಡ್ ಆಫರ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಗೊಳ್ಳಿ, ಎಂಜಾಯ್ ಮಾಡಿ.